ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನೀವು ಹೇಗಿದ್ದೀರಿ ಅಂತ ಕೇಳೋರಿಲ್ವಾ ನಾನು ಚೆನ್ನಾಗಿದ್ದೇನೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸ್ಬೇಕು ತಾವು ಸಂಸ್ಕಾರ ಸಂಸ್ಕೃತಿ ಏನು ಸಂಸ್ಕಾರ ಅಂದರೆ ಯಾರಾದರೂ ಮನೆಗೆ ಬಂದಾಗ ನಿಮ್ಮ ಮಗು ದಯವಿಟ್ಟು ಒಳಗೆ ಬನ್ನಿ ಕುಳಿತುಕೊಳ್ಳಿ ಕುಡಿಯೋಕ್ಕೆ ನೀರು ಬೇಕಾ ಯಾರನ್ನ ಭೇಟಿಯಾಗಬೇಕು ಈ ಮೂರು ಪ್ರಶ್ನೆಗಳನ್ನು ಕೇಳಬೇಕು ನಿಮ್ಮ ಮಗು ಎಷ್ಟೇ ಚಿಕ್ಕ ಮಗು ಆಗಿರಲಿ ಆ ಮಗುವಿಗೆ ಈ ಪ್ರಶ್ನೆಗಳನ್ನು ಕೇಳುವ ಹಾಗೆ ನೀವು ತರಬೇತಿಯನ್ನು ನೀಡಿದ್ರೆ ನಿಮ್ಮ ಮನೆಗೆ ಬರುವಂಥ ಅತಿಥಿಗೆ ಎಷ್ಟು ಸಂತೋಷವಾಗುತ್ತೆ ಅಂದರೆ ಆ ಮಗುವಿಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ನೋಡಿ ಸಂತೋಷ ಪಡ್ತಾರೆ ಯಾಕಂದರೆ ಮಗುವಿಗೆ ಅಂತಹ ಸಂಸ್ಕಾರವನ್ನು ಕಲಿಸಿದ್ದೀರಾ ತಾವು ಅವರಿಗೆ ಬಹಳ 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 ಸಂತೋಷವಾಗುತ್ತೆ ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವ ರೀತಿಯಲ್ಲಿ ತಾವು ಮಕ್ಕಳನ್ನು ಬೆಳೆಸಬೇಕು ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಭಾರತ ದೇಶದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಕಾವ್ಯಗಳ ಬಗ್ಗೆ ಇತಿಹಾಸದ ಬಗ್ಗೆ ಪರಿಚಯ ಮಾಡಿಕೊಡಬೇಕು ನಾವು ನಾವು ಮಾಡಿಕೊಡದೆ ಇದ್ದರೆ ಇನ್ಯಾರೂ ಮಾಡಿಕೊಡೋಲ್ಲ ಹಾಗಾಗಿ ಮಕ್ಕಳಿಗೆ ಈ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡಬೇಕಾದದ್ದು ತಾಯಿ ಎಲ್ ಗುಂಡಪ್ಪನವರು ತಮ್ಮ ಕವನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜನನಿ ತಾನೇ ಮೊದಲ ಗುರುವು ಮನೆಯ ತಾನೇ ಮೊದಲ ಪಾಠಶಾಲೆ ಹಾಗಾಗಿ ಮೊದಲ ಪಾಠಶಾಲೆಯಾದ ಮನೆ ಆರೋಗ್ಯಕರವಾಗಿ ಇರಲಿಲ್ಲ ಅಂದರೆ ಸೃಜನಶೀಲವಾಗಿ ಇರಲಿಲ್ಲ ಅಂದರೆ ಆ ಮಕ್ಕಳು ದಡ್ಡರಾಗ್ತಾ ಹೋಗ್ತಾರೆಯೇ ಹೊರತು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ನೀವು ನಮ್ಮ ಸಂಸ್ಕಾರವನ್ನು ಪರಿಚಯ ಮಾಡಿಕೊಡಿ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡಿ ಏನು ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರೆ ತಾಯಿ ತಾಯಿ ಭಾಷೆ ತಾಯಿ ನಾಡು ಇವ ಮೂರನ್ನು ಮೀರಿಸಿದ್ದು ಜಗತ್ತಲ್ಲಿ ಯಾವುದೂ ಇಲ್ಲ ಹೇಗೆ ಹೇಳ್ತೀರಿ ರಾಮಾಯಣದಲ್ಲಿ ಬರುವಂಥ ಒಂದು ಪ್ರಸಂಗವನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಳೋಣ ರಾಮ ರಾವಣರ ಯುದ್ಧ ಮುಗಿದಿದೆ ರಾಮ ಗೆದ್ದಿದ್ದಾನೆ ಲಕ್ಷ್ಮಣ ಯೋಚನೆ ಮಾಡ್ತಾನೆ ನಾವು ವಾಪಸ್ಸು ಅಯೋಧ್ಯೆಗೆ ಹೋದರೆ ಅಲ್ಲಿ ಭರತ ಈಗಾಗಲೇ ಅರಸನಾಗಿದ್ದಾನೆ ಒಂದು ವೇಳೆ ರಾಜ್ಯವನ್ನು ಕೊಡಲ್ಲ ಅಂತ ಅವನು ಹೇಳಿದರೆ ಯುದ್ಧ ಮಾಡಬೇಕಾಗುತ್ತೆ ಅವನ ಜೊತೆ ಯಾಕೆ ಹೋಗಬೇಕು ಅಯೋಧ್ಯೆಗೆ ಅಯೋಧ್ಯೆಯನ್ನು ಅವನೇ ಆಳಲ್ಲಿ ಬಿಡಿ ಹೇಗಿದ್ದರೂ ಈ ಚಿನ್ನದ ಲಂಕೆಯನ್ನು ನಾವು ಗೆದ್ದಿದ್ದೇವೆ ಲಂಕಾ ನಗರಿಯಲ್ಲಿ ಎಲ್ಲ ಮನೆಗಳು ಬೀದಿಗಳು ಎಲ್ಲವೂ ಚಿನ್ನದಿಂದ ಮಾಡಿದ್ರಂತೆ ಹಾಗಾಗಿ ಲಕ್ಷ್ಮಣ ಹೇಳ್ತಾನೆ ಈ ಲಂಕೆಯಲ್ಲೇ ನಾವಿದ್ದು ಬಿಡೋಣ ಹೇಗಿದ್ದರೂ ನಾವು ಗೆದ್ದಿದ್ದೇವೆ ಇದು ನಮ್ಮದೇ ವಾಪಸ್ಸು ಹೋಗೋದು ಬೇಡ ಅಯೋಧ್ಯೆಗೆ ಅಂದಾಗ ರಾಮ ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ರಾಮ ಹೇಳುವಂಥ ಮಾತು ಆತ ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾ ಚಿನ್ನದಿಂದ ಮಾಡಿರುವ ಈ ಲಂಕೆಯನ್ನ ಉಚಿತವಾಗಿ ನನಗೆ ಕೊಟ್ರೆ ಖಂಡಿತ ಬೇಡ ನನಗೆ ನನಗೆ ನನ್ನ ತಾಯಿ ನನ್ನ ತಾಯಿ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಸ್ವರ್ಗವನ್ನು ಕೊಟ್ಟರೂ ನನಗೆ ಬೇಡ ನನಗೆ ನನ್ನ ತಾಯಿ ಬೇಕು ನನ್ನ ತಾಯಿ ಭೂಮಿ ಬೇಕು ಅನ್ನೋ ಮಾತನ್ನು ಹೇಳ್ತಾನೆ ರಾಮ ಹಾಗೆಯೇ ನಮ್ಮ ಭಾಷೆಯನ್ನು ಸಹ ನಾವು ಬಿಟ್ಟುಕೊಡೋ ಹಾಗಿಲ್ಲ ಯಾಕಂದರೆ ನಮ್ಮ ಕನ್ನಡ ಭಾಷೆಯು ನಮ್ಮ ತಾಯಿಯೇ ನಮ್ಮ ಮಕ್ಕಳಿಗೆ ಹೆತ್ತವರಾದ ನಾವು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ರೂಪಿಸಬೇಕು ಕನ್ನಡ ಭಾಷೆಯ ಬಗ್ಗೆ ನಾವು ಹೇಳ್ಕೊಡ್ಲಿಲ್ಲ ಮಕ್ಕಳಿಗೆ ಅಂದರೆ ಯಾರು ಹೇಳ್ಕೊಡ್ತಾರೆ ನಿಮ್ಮಲ್ಲಿ ಅನೇಕ ಜನರಿಗೆ ಕನ್ನಡ ಅಂದರೆ ಆ ಬಗ್ಗೆ ಸ್ವಲ್ಪ ತಾತ್ಸಾರ ಇರಬಹುದು ಇಂಗ್ಲಿಷ್ ಸರ್ವಶ್ರೇಷ್ಠವಾದ ಭಾಷೆ ಅಂತ ನೀವು ಭಾವಿಸಿರಬಹುದು ಸತ್ಯ ಏನು ಗೊತ್ತಾ ಜಗತ್ತಲ್ಲಿ ಏಳು ಸಾವಿರದ ಒಂದು ನೂರು ಭಾಷೆಗಳಿವೆ ಅಷ್ಟು ಭಾಷೆಗಳಲ್ಲಿ ಸರ್ವಶ್ರೇಷ್ಠವಾದ ನೂರು ಭಾಷೆಗಳನ್ನು ನಾವು ಹುಡುಕಿದ್ರೆ ಆ ಪಟ್ಟಿಯಲ್ಲಿ ನಮ್ಮ ಕನ್ನಡ ಮೂವತ್ತನೆಯ ಸ್ಥಾನದಲ್ಲಿ ಇರುತ್ತೆ ಹಾಗಾಗಿ ಜಗತ್ತಿನ ಸರ್ವಶ್ರೇಷ್ಠ ಭಾಷೆಗಳಲ್ಲಿ ನಮ್ಮ ಕನ್ನಡವು ಒಂದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆಯೇ ಕನ್ನಡಕ್ಕೆ ಅಸ್ತಿತ್ವ ಇತ್ತು ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಕಟ್ಟಿದಂಥ ಅನೇಕ ಬುಡಕಟ್ಟುಗಳಲ್ಲಿ ನಮ್ಮ ಕನ್ನಡಿಗರ ಬುಡಕಟ್ಟು ಕಣ್ಣನಿರ್ ಮುಖ್ಯವಾದದ್ದು ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಚಿನ್ನದ ಆಭರಣಗಳನ್ನು ತಂದು ರಾಸಾಯನಿಕ ವಿಶ್ಲೇಷಣೆ ಮಾಡಿ ಅವುಗಳಲ್ಲಿ ಶೇಕಡ ಹನ್ನೊಂದರಷ್ಟು ಬೆಳ್ಳಿ ಬೆರೆತಿರುವ ವಿಚಾರವನ್ನು ವಿಜ್ಞಾನಿಗಳು ಇವತ್ತು ತಿಳಿಸಿದ್ದಾರೆ ಇಡೀ ಜಗತ್ತಲ್ಲಿ ದೊರೆಯುವಂಥ ಯಾವುದೇ ಚಿನ್ನದ ಗಣಿಯಲ್ಲಿ ಶೇಕಡಾ ಹನ್ನೊಂದರಷ್ಟು ಬೆಳ್ಳಿ ಇಲ್ಲ ಅಷ್ಟು ಬೆಳ್ಳಿ ಇರುವುದು ನಮ್ಮ ಕೋಲಾರದ ಗಣಿಯಲ್ಲಿ ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಕಾಲದಲ್ಲಿಯೇ ಈ ಪ್ರದೇಶದಲ್ಲಿ ವಾಸವಾಗಿದ್ದಂಥ ನಮ್ಮ ಪೂರ್ವಜರು ಚಿನ್ನವನ್ನು ನೆಲದಿಂದ ತೆಗೆದು ಶುದ್ಧೀಕರಿಸಿ ಆಭರಣಗಳನ್ನು ಮಾಡಿ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದರು ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನರ ಜೊತೆಯಲ್ಲಿ ಹಾಗಾಗಿ ಐದು ಸಾವಿರ ವರ್ಷಗಳ ಇತಿಹಾಸವಾದರೂ ಉಂಟು ನಮ್ಮ ಭೂಮಿಗೆ ನಮ್ಮ ಭಾಷೆಗೆ ಆದರೆ ಇಂಗ್ಲಿಷ್ ಭಾಷೆ ಎನ್ನುವುದು ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಲ್ಲಿ ಕೇವಲ ಅರ್ಧ ದ್ವೀಪದಲ್ಲಿ ಇರ್ತಕ್ಕಂಥ ಜನ ಮಾತನಾಡುವ ಒಂದು ಕಾಡು ಭಾಷೆಯಾಗಿತ್ತು ಆ ಕಾಡು ಭಾಷೆ ಇವತ್ತು ಜಗತ್ತಿನ ಮಟ್ಟದಲ್ಲಿ ಮೆರೀತಾ ಇದೆ ಇಂಗ್ಲಿಷ್ ನಮಗೆ ಅನಿವಾರ್ಯವಾಗಿದೆ ಇಂಗ್ಲಿಷನ್ನು ಖಂಡಿತ ಕಲಿಯೋಣ ಇಂಗ್ಲಿಷರಿಗಿಂತಲೂ ಚೆನ್ನಾಗಿ ಕಲಿಯೋಣ ಆದರೆ ಕನ್ನಡವನ್ನು ಮರೆಯದಿರೋಣ ಕನ್ನಡವನ್ನು ಯಾವ ಕಾರಣಕ್ಕೂ ಮರೆಯೋದು ಬೇಡ ಮನೆಯಿಂದ ಹೊಸಲು ದಾಟಿ ಹೆಜ್ಜೆಯನ್ನು ಇಟ್ಟು ಕೂಡಲೇ ನಮ್ಮ ಮಕ್ಕಳು ನಾವು ಅನ್ನವನ್ನು ಕೊಡುವ ಭಾಷೆ ಅದು ಇಂಗ್ಲಿಷ್ ಆಗಲಿ ತೆಲುಗು ಆಗಲಿ ತಮಿಳಾಗಲಿ ಹಿಂದಿ ಆಗಲಿ ಮಾತನಾಡೋಣ ಆದರೆ ಹೊಸಲನ್ನು ದಾಟಿ ಮನೆಯ ಒಳಗೆ ಬಂದ ಮೇಲೆ ಕನ್ನಡ ಕನ್ನಡ ಕನ್ನಡಕ್ಕೆ ಮಾತ್ರ ಸ್ಥಾನವಿರಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿರಬೇಕು ಇದನ್ನು ಪಾಲಿಸಬೇಕಾದವರು ನೀವು ನಿಮ್ಮ ಮಕ್ಕಳು ನಾವು ನಮ್ಮ ಮಕ್ಕಳು ಹಾಗಾಗಿ ಹೆತ್ತವರಾದ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಕನ್ನಡವನ್ನು ಕಲಿಸೋದು ಕನ್ನಡವನ್ನು ಕಲಿಸೋದು ಅಷ್ಟು ಕಷ್ಟ ಅಲ್ಲ ಬಹಳ ಬಹಳ ಸುಲಭ ಮನಸ್ಸು ಮಾಡಿದರೆ ಎಲ್ಲರೂ ಕಲಿಸಬಹುದು ದಿನಕ್ಕೆ ಒಂದು ಕನ್ನಡ ಪದವನ್ನು ಕಲಿಸಿಕೊಡಿ ಒಂದು ಗಾದೆಯನ್ನು ಕಲಿಸಿಕೊಡಿ ಒಂದು ನುಡಿಗಟ್ಟನ್ನು ಕಲಿಸಿಕೊಡಿ ಒಂದು ಒಗಟನ್ನು ಹೇಳಿಕೊಡಿ ನಿಮ್ಮ ಮಗು ನಮ್ಮ ಭಾಷೆಯ ನಿಜವಾದ ಸೊಗಡು ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳುತ್ತೆ ಕಲಿತ್ಕೊಳ್ಳುತ್ತೆ ತನ್ನ ಸಂಸ್ಕಾರವನ್ನು ಹೆಚ್ಚಿಸಿಕೊಳ್ಳುತ್ತೆ ಯಾಕಂದರೆ ಕನ್ನಡ ಕೇವಲ ಮಾತೃಭಾಷೆಯಲ್ಲ ಕನ್ನಡ ಹೃದಯದ ಭಾಷೆ ಕನ್ನಡ ಭಾವದ ಭಾಷೆ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಅಷ್ಟೋ ಭಾವನೆಗಳನ್ನು ಕನ್ನಡ ಭಾಷೆಯಲ್ಲಿ ಮಾತ್ರ ನಾನು ಸಮರ್ಥವಾಗಿ ವ್ಯಕ್ತಪಡಿಸಬಲ್ಲೆ ಬೇರೆ ಭಾಷೆಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾನು ನೂರು ಭಾಷೆಯನ್ನು ಕಲಿತರೂ ಸಹ ಕನ್ನಡವನ್ನು ಮರೆಯೋದಿಲ್ಲ ಕನ್ನಡ ನಮ್ಮ ಬದುಕಿನ ಭಾಷೆ ಜೀವದ ಭಾಷೆ ಹೃದಯದ ಭಾಷೆ ಭಾವದ ಭಾಷೆ ಇದನ್ನು ನಮ್ಮ ಹೆತ್ತವರು ನಮ್ಮ ಶಾಲೆಯ ಆಡಳಿತ ವರ್ಗದವರು ಅರ್ಥ ಮಾಡಿಕೊಂಡು ಇಂಗ್ಲೀಷನ್ನು ಇಂಗ್ಲಿಷರಿಗಿಂತಲೂ ಚೆನ್ನಾಗಿ ಕಲಿಸಿ ಕನ್ನಡವನ್ನು ಕನ್ನಡಿಗರು ಒಪ್ಪುವ ಹಾಗೆ ಕಲಿಸೋದು ನಾವು ಮಾಡಬೇಕಾದಂಥ ಮೊದಲನೇ ಕೆಲಸ ಹೆತ್ತವರಾದ ನಾವು ಮಾಡಬೇಕಾದಂಥ ಎರಡನೆಯ ಕೆಲಸ ಅಂದರೆ ಕೃತಜ್ಞತೆ ನಮ್ಮ ಮಕ್ಕಳಲ್ಲಿ ಕೃತಜ್ಞತಾ ಭಾವ ಮೂಡುವ ಹಾಗೆ ಮಾಡಬೇಕು ಯಾರಾದರೂ ಒಬ್ಬರು ಏನಾದರೂ ಸಹಾಯ ಮಾಡಿದಾಗ ಆ ಸಹಾಯವನ್ನು ಸ್ವೀಕರಿಸಿದ ಮೇಲೆ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳ್ತೇವೆ ನಾವು ಅದನ್ನು ಮಕ್ಕಳಿಗೆ ಕಲಿಸಿರ್ತೇವೆ ನಿಜ ಆದರೆ ಆ ಥ್ಯಾಂಕ್ಸ್ ಸಾಲದು ನಿಜವಾದ ಥ್ಯಾಂಕ್ಸ್ ಯಾವುದು ನಿಜವಾದ ಧನ್ಯವಾದ ಯಾರಿಗೆ ಅರ್ಪಿಸಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ನಾವು ಹೇಳ್ಕೊಡಬೇಕು ಯಾರಿಗೆ ನಾವು ಪ್ರತಿದಿನ ಧನ್ಯವಾದ ಹೇಳಬೇಕು ಊಟವನ್ನು ಮಾಡೋದಿಕ್ಕೆ ಕುಳಿತಾಗ ತಟ್ಟೆಯಲ್ಲಿ ಅನ್ನವನ್ನು ಇಟ್ಟಾಗ ಆ ಅನ್ನಕ್ಕೆ ನಮಸ್ಕಾರವನ್ನು ಮಾಡಿ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಸೂಚಿಸಬೇಕು ಯಾರಿಗೆ ಕೃತಜ್ಞತೆಯನ್ನು ಸೂಚಿಸಬೇಕು ಈ ಅನ್ನ ಇವತ್ತು ನನ್ನ ತಟ್ಟೆಯಲ್ಲಿ ಬಂದು ಇರಬೇಕಾದರೆ ಇದಕ್ಕೆ ಕಾರಣರಾಗಿರ್ತಕ್ಕಂಥ ಪ್ರತಿಯೋರ್ವ ವ್ಯಕ್ತಿಗೂ ಪ್ರತಿಯೋರ್ವ ಶಕ್ತಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಎನ್ನುವ ಭಾವ ಆ ಮಗುವಿನ ಮನಸ್ಸಲ್ಲಿ ಬರಬೇಕು ಈ ಭೂಮಿಯ ಮೇಲೆ ಸಸ್ಯಗಳು ಬೆಳೆಯೋದಿಕ್ಕೆ ಕಾರಣ ಸೂರ್ಯ ಸೂರ್ಯನ ಬೆಳಕಲ್ಲಿ ಸಸ್ಯಗಳು ಬೆಳೆಯುತ್ತೆ ವಿದ್ಯಾರ್ಥಿಗಳಿಗೆ ಗೊತ್ತು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋ ಸಿಂಥಸಿಸ್ ಅಂದರೆ ಏನು ಅಂತ ಆ ಫೋಟೋ ಸಹಾಯದಿಂದ ಆಹಾರವನ್ನು ಸೃಷ್ಟಿ ಮಾಡುತ್ತೆ ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಭೂಮಿ ತಾಯಿ ಸಹಾಯ ಮಾಡ್ತಾಳೆ ಬೆಳೆಯನ್ನು ಬೆಳೆಯೋದಿಕ್ಕೆ ವರುಣ ಮಳೆಯನ್ನು ಸುರಿಸ್ತಾನೆ ವಾಯು ಗಾಳಿಯನ್ನು ಬೀಸ್ತಾನೆ ಗೋ ಮಾತೆ ಗೊಬ್ಬರವನ್ನು ಕೊಡ್ತಾಳೆ ಎಲ್ಲವನ್ನೂ ನಾವು ಮಣ್ಣಿಗೆ ಹಾಕಿ ಬೆಳೆಸ್ತೇವೆ ಸೊಗಸಾದ ಬೆಳೆ ಬರುತ್ತೆ ಆ ಬೆಳೆಯನ್ನು ಬೆಳೆಯೋದು ರೈತ ಆ ರೈತನಿಗೆ ನಾವೇನು ಕೊಡಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಆ ರೈತ ಬೆಳೆದಂಥ ಬೆಳೆಯನ್ನು ಕೊಂಡುಕೊಂಡು ಮಾರಾಟ ಮಾಡೋದು ಒಬ್ಬ ವ್ಯಾಪಾರಿ ಆ ವ್ಯಾಪಾರಿ ಮಾರಾಟ ಮಾಡುವಂಥ ಆಹಾರ ಪದಾರ್ಥಗಳನ್ನು ಕೊಂಡುಕೊಂಡು ಬರೋದು ಅಪ್ಪ ಯಾಕಂದರೆ ಅಪ್ಪ ದುಡಿದ್ರೆ ನಾವು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಅಪ್ಪ ಕೊಂಡುಕೊಂಡು ಬಂದಂಥ ಆಹಾರ ಪದಾರ್ಥಗಳನ್ನು ಅಮ್ಮ ಬಹಳ ಬಹಳ ಪ್ರೀತಿಯಿಂದ ಮುದ್ದಿನಿಂದ ತಾಳ್ಮೆಯಿಂದ ರುಚಿ ರುಚಿಯಾಗಿ ಶುಚಿಕರವಾಗಿ ಮಾಡಿ ಬಳಸ್ತಾಳೆ ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಬಳಸ್ತಾಳೆ ಹಾಗಾಗಿ ಮಕ್ಕಳು ಆ ಅನ್ನವನ್ನು ತಿನ್ನೋದಕ್ಕೆ ಮೊದಲು ಯಾರಿಗೆ ಕೃತಜ್ಞತೆ ಹೇಳಬೇಕು ಆ ಸೂರ್ಯನಿಗೆ ಕೃತಜ್ಞತೆ ಹೇಳಬೇಕು ಆ ಭೂಮಿ ತಾಯಿಗೆ ಕೃತಜ್ಞತೆ ಹೇಳಬೇಕು ಆ ವರ್ಣನೆಗೆ ಕೃತಜ್ಞತೆ ಹೇಳಬೇಕು ಆ ವಾಯುವಿಗೆ ಕೃತಜ್ಞತೆ ಹೇಳಬೇಕು ಆ ಗೋಮಾತೆಗೆ ಕೃತಜ್ಞತೆಯನ್ನು ಹೇಳಬೇಕು ಧಾನ್ಯವನ್ನು ಬೆಳೆದ ರೈತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಧಾನ್ಯವನ್ನು ಮಾರಾಟ ಮಾಡಿದಂಥ ವ್ಯಾಪಾರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಅಪ್ಪ ಹಗಲಿರುಳು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಆ ಧಾನ್ಯವನ್ನು ಕೊಂಡುಕೊಂಡು ಬಂದನಲ್ಲ ಆ ಅಪ್ಪನಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಪ್ಪ ತಂದಂತಹ ಆಹಾರ ಪದಾರ್ಥಗಳನ್ನ ಪ್ರೀತಿಯಿಂದ ಅಡುಗೆ ಮಾಡಿ ಬಳಸ್ತಾಳಲ್ಲ ಅಮ್ಮ ಪ್ರತ್ಯಕ್ಷ ದೇವತೆ ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ದೇವರು ಅಮ್ಮ ಆ ಅಮ್ಮನಿಗೆ ಕೃತಜ್ಞತೆಯನ್ನು ಹೇಳಬೇಕು ನಾವು ಇದನ್ನ ಕಲಿಸ್ಕೊಡಬೇಕಾದದ್ದು ನಮ್ಮ ಮಕ್ಕಳಿಗೆ ನಾವು ಪ್ರತಿಯೊಂದು ತುತ್ತನ್ನ ಬಾಯಲ್ಲಿ ಇಡೋದಕ್ಕೆ ಮೊದಲು ಇವರೆಲ್ಲರನ್ನು ಒಂದು ಸಲ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಈವತ್ತು ನಾನು ಬದುಕಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವೆಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಬಿಟ್ಟು ಮತ್ತೇನೂ ಸಲ್ಲಿಸಲಾರೆ ಎನ್ನುವ ನಮ್ರತೆ ಬರಬೇಕು ನಮ್ಮ ಮಕ್ಕಳಲ್ಲಿ ಅಂತಹ ಸಂಸ್ಕಾರ ಮೂಡುವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕಾದದ್ದು ಹೆತ್ತವರಾದ ನಿಮ್ಮ ಕೆಲಸ ಅನ್ನೋದನ್ನು ದಯವಿಟ್ಟು ನೆನಪಲ್ಲಿ ಇಟ್ಟುಕೊಳ್ಳಿ ಇನ್ನು ಒಂದು ಅಂಶವನ್ನು ಹೇಳಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ ನಿಮ್ಮ ಮಕ್ಕಳು ಆರೋಗ್ಯವಾಗಿರಬೇಕಾದರೆ ನಿಮ್ಮ ಮಕ್ಕಳಿಗೆ ಅಕಾಲಿಕ ರೋಗಗಳು ಬರದೇ ಇರಬೇಕಾದರೆ ನಿಮ್ಮ ಮಕ್ಕಳು ನಿಜಕ್ಕೂ ಬುದ್ಧಿವಂತರಾಗಬೇಕಾದರೆ ಏನು ಮಾಡಬೇಕು ಅವರ ಮಿದುಳು ಕೇಳುವಂಥ ಆಹಾರ ಪದಾರ್ಥಗಳನ್ನು ನೀವು ಒದಗಿಸಬೇಕು ದುರಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಬೆಂಗಳೂರು ಕಡೆ ಬರೀ ರಾಗಿ ತಿಂದರೆ ಶಿವಮೊಗ್ಗ ಕಡೆ ಬರೀ ಅಕ್ಕಿ ತಿಂದರೆ ಉತ್ತರ ಕರ್ನಾಟಕದಲ್ಲಿ ಬರೀ ಜೋಳ ತಿಂದರೆ ಪೂರ್ವ ಕರ್ನಾಟಕಕ್ಕೆ ಹೋಯಿತು ಅಂದರೆ ಬರೀ ಸಜ್ಜೆ ತಿಂತಾರೆ ಅಕ್ಕಿಯಲ್ಲಿ ಬೇಳೆಯಲ್ಲಿ ಗೋಧಿಯಲ್ಲಿ ಸಜ್ಜೆಯಲ್ಲಿ ಯಾವುದೇ ಒಂದು ಪದಾರ್ಥದಲ್ಲಿ ಮಗುವಿನ ದೇಹ ಮಿದುಳು ಮನಸ್ಸು ಬೆಳೆಯೋದಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶ ಇರೋದಿಲ್ಲ ಹಾಗಾಗಿ ಬರೀ ಒಂದೇ ಧಾನ್ಯವನ್ನು ನಿಮ್ಮ ಮಗುವಿಗೆ ತಿನ್ನಿಸ್ತಾ ಇದ್ದರೆ ನಿಮ್ಮ ಮಗು ನಿಜವಾದ ಅರ್ಥದಲ್ಲಿ ಬುದ್ಧಿವಂತ ಮಗು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೇನು ಮಾಡಬೇಕು ಉತ್ತರ ಬಹಳ ಸರಳ ಈ ಎಲ್ಲ ಧಾನ್ಯಗಳು ಮಗುವಿನ ದೇಹವನ್ನು ಸೇರುವ ಹಾಗೆ ಮಾಡಿ ಹಾಗಂದ್ರೆ ಏನು ಸೋಮವಾರ ಗೋಧಿ ಚಪಾತಿ ಮಾಡಿ ಬಳಸಿ ನಿಮ್ಮ ಮಗುವಿಗೆ ಬಿಸಿ ಬಿಸಿ ಬಿಸಿಯಾಗಿ ಮಾಡಿ ಬಳಸಬೇಕು ಮಂಗಳವಾರ ರಾಗಿ ರೊಟ್ಟಿ ಮಾಡಿ ಬಳಸಿ ಬುಧವಾರ ಜೋಳದ ರೊಟ್ಟಿ ಮಾಡಿ ಬಳಸಿ ಗುರುವಾರ ಅಕ್ಕಿ ರೊಟ್ಟಿ ಮಾಡಿ ಬಳಸಿ ಶುಕ್ರವಾರ ಸಜ್ಜೆ ರೊಟ್ಟಿ ಮಾಡಿ ಬಳಸಿ ಶನಿವಾರ ಕಾಳುಗಳನ್ನೆಲ್ಲ ಸೇರಿಸಿ ಅಕ್ಕಿ ರೊಟ್ಟಿ ಮಾಡಿ ಬಳಸಿ ಭಾನುವಾರ ಸೋಯಾ ರೊಟ್ಟಿ ಮಾಡಿ ಬಳಸಿ ಹೀಗೆ ದಿನಕ್ಕೆ ಒಂದು ಕಾಳು ನಿಮ್ಮ ಮಗುವಿನ ಹೊಟ್ಟೆಯನ್ನು ಸೇರಬೇಕು ಆಗ ಈ ಭೂಮಿಯ ಮೇಲೆ ಇರುವಂಥ ಎಲ್ಲ ಮುಖ್ಯ ಆಹಾರ ಪದಾರ್ಥಗಳಲ್ಲಿ ಇರುವಂಥ ಸರ್ವಶ್ರೇಷ್ಠ ಪೋಷಕಾಂಗಗಳು ಏನಿವೆ ಅವು ನಿಮ್ಮ ಮಗುವಿನ ದೇಹವನ್ನು ಸೇರುತ್ತೆ ಮಿದುಳನ್ನು ಚುರುಕಾಗಿಸುತ್ತೆ ಪ್ರತಿದಿನ ತೊಗರಿ ಬೇಳೆ ಸಾರನ್ನು ಬಿಟ್ಟರೆ ಬೇರೆದನ್ನು ಮಾಡೋದು ಅಪರೂಪ ದಯವಿಟ್ಟು ಹಾಗೆ ಮಾಡಬೇಡಿ ದಿನಕ್ಕೆ ಒಂದು ಕಾಳನ್ನು ಕೊಡಿ ಸೋಮವಾರ ಕಡಲೆ ಕಾಳಾದರೆ ಸೋಮವಾರ ತೊಗರಿ ಕಾಳಾದರೆ ಬುಧವಾರ ಕಡಲೆ ಕಾಳಾದರೆ ರಾಜಮಾ ಅಲಸಂದಿ ಹುರುಳಿ ಬಟಾಣಿ ಎಷ್ಟಿವೆ ನಮ್ಮಲ್ಲಿ ಕಾಳುಗಳು ದಿನಕ್ಕೆ ಒಂದು ಕಾಳನ್ನು ದಯವಿಟ್ಟು ಮಾಡಿ ಬಳಸಿ ನಿಮ್ಮ ಮಗುವಿಗೆ ಯಾಕಂದರೆ ಎಲ್ಲ ಕಾಳುಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶ ಒಟ್ಟಿಗೆ ಸಿಗಬೇಕು ನಿಮ್ಮ ಮಗುವಿಗೆ ಹಾಗಾಗಿ ದಿನಕ್ಕೆ ಒಂದು ಕಾಳನ್ನು ಮಾಡಿ ಕೊಡೋದನ್ನು ನಾವು ಮರಿಬೇಡಿ ಎಷ್ಟಿಷ್ಟು ತಿನ್ನಬೇಕು ಅಂತ ಏನಿಲ್ಲ ಒಂದು ಹಿಡಿಯಷ್ಟು ಕಾಳು ತಿಂದರೆ ಸಾಕು ಕಾಳನ್ನು ಕೊಡುವಂಥ ಸರ್ವಶ್ರೇಷ್ಠ ವಿಧಾನ ಅಂದರೆ ಮೊಳಕೆ ಬರೆಸಿ ಕೊಡೋದು ಕಾಳನ್ನು ಮೊಳಕೆ ಬರೆಸಿ ಅದಕ್ಕೆ ಒಗ್ಗರಣೆ ಹಾಕಿ ಒಂದಷ್ಟು ಉಪ್ಪು ಖಾರ ಒಂದಷ್ಟು ಹುಳಿಯನ್ನು ಹಾಕಿ ಎಷ್ಟು ರುಚಿಯಾಗಿರುತ್ತೆ ಅಂತಹ ಕೋಸಂಬರಿಯನ್ನು ನೀವು ದಿನಕ್ಕೆ ಒಂದು ಮುಷ್ಟಿಯಷ್ಟೇ ಕೊಟ್ಟರೆ ಸಾಕು ನಿಮ್ಮ ಮಗು ಬುದ್ಧಿವಂತ ಮಗು ಆಗುತ್ತೆ ಆ ನಂತರ ತಾವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಅಂದರೆ ನಿಮ್ಮ ಮಗುವಿಗೆ ದಿನಕ್ಕೆ ಐದು ಹಣ್ಣುಗಳನ್ನು ಕೊಡಿ ಐದು ಬೇರೆ ಬೇರೆ ಹಣ್ಣುಗಳು ಇಡೀ ಹಣ್ಣನ್ನು ತಿನ್ನಬೇಕಾಗಿಲ್ಲ ಒಂದು ಸೇಬನ್ನು ತಂದರೆ ಅದನ್ನು ನಾಲ್ಕು ಭಾಗ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರು ಒಂದೊಂದು ಹೋಳು ತಿಂದರೂ ಸಾಕು ಆ ಹಣ್ಣಿನಲ್ಲಿ ಇರುವಂಥ ಪೌಷ್ಟಿಕಾಂಶ ನಿಮ್ಮ ಮಗುವಿನ ದೇಹ ಸೇರುತ್ತೆ ಯಾವ ಮಗು ದಿನಕ್ಕೆ ಐದು ಹಣ್ಣುಗಳನ್ನು ತಿನ್ನುತ್ತೋ ಆ ಮಗು ನಿಜಕ್ಕೂ ಬುದ್ಧಿವಂತ ಮಗು ಆಗುತ್ತೆ ಮಿದುಳು ಚೆನ್ನಾಗಿ ಬೆಳೆಯುತ್ತೆ ಮನಸ್ಸು ಆರೋಗ್ಯವಾಗಿರುತ್ತೆ ಮುಖ್ಯವಾಗಿ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ದೂರ ಇರುತ್ತೆ ಮೂರು ತರಕಾರಿಗಳನ್ನು ಕೊಡಿ ನಿಮ್ಮ ಮಗುವಿಗೆ ಪ್ರತಿದಿನ ಮೊದಲ ತರಕಾರಿ ಸೊಪ್ಪು ಸೊಪ್ಪಲ್ಲಿರುತ್ತೆ ಹಿಮೋಗ್ಲಾಬಿನ್ ಹಿಮೋಗ್ಲಾಬಿನ್ ನಿಮ್ಮ ಮಿದುಳು ಕೆಲಸ ಮಾಡೋದಕ್ಕೆ ಅಗತ್ಯವಾದಂಥ ಶಕ್ತಿಯನ್ನು ಕೊಡುವಂಥ ಇಂಧನ ಅದು ಹಾಗಾಗಿ ಆಕ್ಸಿಜನ್ ಹೆಚ್ಚಿಗೆ ಸಿಗಬೇಕು ಅಂದರೆ ನಿಮ್ಮ ಹಿಮೋಗ್ಲಾಬಿನ್ ಚೆನ್ನಾಗಿರಬೇಕು ಹಿಮೋಗ್ಲಾಬಿನ್ ಚೆನ್ನಾಗಿರಬೇಕು ಅಂದರೆ ಕಬ್ಬಿಣದ ಅಂಶ ಸಿಗಬೇಕು ಕಬ್ಬಿಣದ ಅಂಶ ಸಿಗಬೇಕು ಅಂದರೆ ಪ್ರತಿದಿನ ಒಂದು ಸೊಪ್ಪನ್ನು ತಿನ್ನಬೇಕು ನೀವು ಮತ್ತು ನಿಮ್ಮ ಮಕ್ಕಳು ಇದರ ಜೊತೆಗೆ ಒಂದು ಬಣ್ಣದ ತರಕಾರಿಯನ್ನು ಕೊಡಿ ಅದರಲ್ಲಿ ವಿಟಮಿನ್ಗಳು ಖನಿಜಗಳು ಸಾಕಷ್ಟು ಇರುತ್ತೆ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಇದರ ಜೊತೆಯಲ್ಲಿ ನಿಮ್ಮ ಮಗು ಇಷ್ಟಪಡುವಂಥ ಮೂರನೇ ತರಕಾರಿ ಯಾವುದೇ ಆಗಿರಲಿ ಅದನ್ನು ಕೊಡಿ ನೀರನ್ನು ಧಾರಾಳವಾಗಿ ಕೊಡಿ ನಿಮ್ಮ ಮಗುವಿಗೆ ಕುಡಿಯೋದಿಕ್ಕೆ ಹಾಗೆಯೇ ಇಪ್ಪತ್ತು ವರ್ಷಗಳು ಆಗುವವರೆಗೂ ಪ್ರತಿದಿನ ಹಸುವಿನ ತುಪ್ಪವನ್ನು ಧಾರಾಳವಾಗಿ ಕೊಡಿ ವಯಸ್ಸು ಬಂದಿರತಕ್ಕಂಥ ವಯಸ್ಸು ಆಗಿರುವಂಥ ನಮ್ಮಂತಹವರು ತುಪ್ಪವನ್ನು ತಿನ್ನಬಾರದೆ ಹೊರತು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಮಿದುಳು ಚುರುಕಾಗಿ ಬೆಳೆಯೋದಿಕ್ಕೆ ಮಿದುಳಿನ ನರಕೋಶ ಬೆಳೆಯೋದಿಕ್ಕೆ ತೀರಾ ಅಗತ್ಯವಾದದ್ದು ಹಸುವಿನ ತುಪ್ಪ ಹಾಗಾಗಿ ಹಸುವಿನ ತುಪ್ಪವನ್ನು ಧಾರಾಳವಾಗಿ ಬಳಸಿ ನಿಮ್ಮ ಮಗುವಿಗೆ ಮುಖ್ಯವಾದ ವಿಚಾರ ಹೇಳ್ತೇನೆ ನಿಮ್ಮ ಮಗುವಿಗೆ ಅನಾರೋಗ್ಯವನ್ನು ತರೋದು ನಿಮ್ಮ ಮಗುವನ್ನು ದಡ್ಡ ಮಗುವನ್ನಾಗಿ ಮಾಡೋದು ನಿಮ್ಮ ಮಗುವನ್ನು ಸಮಾಜಕ್ಕೆ ವಿರುದ್ಧ ರೀತಿಯಲ್ಲಿ ನಡೆಯುವ ಹಾಗೆ ಪ್ರಚೋದಿಸುವಂಥದ್ದು ಅಧ್ಯಾಪಕರಿಗೆ ಎದುರುತ್ರ ಹೇಳುವಂಥದ್ದು ಅಮ್ಮನಿಗೆ ಹೊಡೆಯುವಂಥದ್ದು ಈ ಎಲ್ಲ ಚಟುವಟಿಕೆಗಳು ಮಕ್ಕಳಲ್ಲಿ ಬೆಳೆಯೋದಕ್ಕೆ ಕಾರಣ ಜಂಕ್ ಆಹಾರ ಜಂಕ್ ಆಹಾರ ಈಸ್ ಈಕ್ವಲ್ ಟು ಡೆತ್ ಆಹಾರ ಜಂಕ್ ಪದಾರ್ಥ ಅಂದರೆ ಅದು ಸಾವಿನ ಪದಾರ್ಥ ಬಹಳ ಬೇಗ ಸಾವನ್ನ ತರುತ್ತೆ ಜಂಕ್ ಆಹಾರ ಬೊಜ್ಜನ್ನು ತರುತ್ತೆ ಮಕ್ಕಳಲ್ಲಿ ರಕ್ತದ ಏರೊತ್ತಡವನ್ನು ಬಿ ಪಿ ಕಾಯಿಲೆಯನ್ನು ತರುತ್ತೆ ಸಕ್ಕರೆ ಕಾಯಿಲೆಯನ್ನು ತರುತ್ತೆ ಮುಖ್ಯವಾಗಿ ಮನಸ್ಸನ್ನು ಕೆಡಿಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳನ್ನ ಜಂಕ್ ಆಹಾರದಿಂದ ದೂರ ಇಡಿ ಮನೆಯಲ್ಲಿ ನೀವೇ ರುಚಿ ರುಚಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ನಿಮ್ಮ ಮಗುವಿಗೆ ಕೊಡಿ ನಿಮ್ಮ ಮಗುವಿನ ಆರೋಗ್ಯ ಸರ್ವಶ್ರೇಷ್ಠವಾಗಿರುತ್ತೆ ಈ ಮೂರು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೋಬೇಕಾಗಿತ್ತು ಇವತ್ತು ಹಂಚಿಕೊಂಡಿದ್ದೇನೆ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಶಾಲೆಯ ಆಡಳಿತ ವರ್ಗದವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಅವರು ನನ್ನನ್ನು ಇಲ್ಲಿಗೆ ಕರೆದಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸೂಚಿಸುತ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ